ಕೇಂದ್ರ ಸರ್ಕಾರ ಹಲವು ಇಲಾಖೆಗಳಿಂದ ಮತ್ತು ಹಲವು ಅಧಿಕಾರಿಗಳಿಂದ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳಿದೆ ಒಂದು ಗೋಲ್ಡ್ ಅಮ್ನೆಸ್ಟಿ ಸ್ಕೀಮ್ ಜಾರಿಗೆ ತಂದ್ರೆ ಹೆಂಗ್ ಜನ ಘೋಷಣೆ ಮಾಡಿಕೊಳ್ಳಬೇಕು ನಿಮ್ಮ ನಿಮ್ಮ ಮನೆಯಲ್ಲಿ ಎಷ್ಟು ಚಿನ್ನ ಇದೆ ಚಿನ್ನದ ಮೇಲೆ ಎಷ್ಟು ಹೂಡಿಕೆ ಮಾಡಿದಿರಿ ನೀವು ಆ ಹಣ ಎಲ್ಲಿಂದ ಗಳಿಸಿದ್ರಿ ಅಂತ ಹಾಗೆ ಘೋಷಣೆ ಮಾಡಿಕೊಳ್ಳದೆ ಹೋದರೆ ಅದನ್ನ ಹೊರತುಪಡಿಸಿ ಘೋಷಣೆ ಮಾಡಿಕೊಂಡಿದ್ದನ್ನ ಹೊರತುಪಡಿಸಿ ಉಳಿದದ್ದನ್ನ ಅಕ್ರಮ ಚಿನ್ನ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಇಂಥದ್ದೊಂದು ಯೋಜನೆ ಕೇಂದ್ರ ಸರ್ಕಾರಕ್ಕೆ ಹಿಂದೆ ಬಂದಿತ್ತು ಏನೋ ಆದರೆ ಏಕಾಏಕಿ ಇದು ಮಹತ್ವ ಪಡೆದುಕೊಂಡಿರುವುದು ಚಿನ್ನದ ಬೆಲೆ 10 ಗ್ರಾಂ ಗೆ 56000 ರೂಪಾಯಿ ಆಗಿರುವ ಸಂದರ್ಭದಲ್ಲಿ ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ 25000 ಟನ್ ಚಿನ್ನ ಬೇರೆ ಬೇರೆ ಜನರ ಮನೆಗಳಲ್ಲಿ ಇರುವಂತದ್ದು ಜನ ಖರೀದಿ ಮಾಡಿರುವಂತದ್ದು 25000 ಟನ್ ಚಿನ್ನವನ್ನ ಈಗಲೂ ಕೂಡ ರುದ್ರಮೂರ್ತಿ ಅವರು ಹೇಳುವ ಪ್ರಕಾರ 800 ರಿಂದ 1000 ಟನ್ ಒಂದು ವರ್ಷಕ್ಕೆ ನಾವು ಚಿನ್ನವನ್ನ ಹೊರಗಡೆಯಿಂದ ಆಮದು ಮಾಡಿಕೊಳ್ಳುತ್ತೀವಿ ಈ ಆಮದು ಕಾರಣಕ್ಕಾಗಿ ದೇಶದ ಆರ್ಥಿಕತೆಯ ಮೇಲೆ ಏಟು ಬಿದ್ದಿದೆ ಇದನ್ನ ತಪ್ಪಿಸುವ ಉದ್ದೇಶ ಇಂಥದ್ದೊಂದು ಯೋಜನೆಗೆ ಇದೆಯಾ ಜೊತೆಗೆ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಅಂತ ಟಿ ಎ ಶರವಣ ಅವರು ನಮ್ಮ ಜೊತೆಗೆ ಇದ್ದಾರೆ ಶರವಣ ಅವರೇ ಕೇಳ್ತಾರೆ ಸರ್ ಯಾರ್ಯಾರಿಗೆ ಮಾರಿದಿರಿ ಹೇಳ್ರಿ ಅಂತ ಹೇಳ್ಬಿಡಿ ಅದಕ್ಕೆ ಯಾಕೆ ಹೆದರ್ಬೇಕು ಈಗ 25000 ಟನ್ ಅಲ್ಲ ನೀವು ಕರೆಕ್ಟ್ ಆಗಿ ಲೆಕ್ಕ ಹಾಕಿದ್ರೆ 50000 ಟನ್ ಸಿಗ್ತದೆ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ನೀವು ನಾವು ರುದ್ರಮೂರ್ತಿ ಮತ್ತೆ ಎಲ್ಲರೂ ಕೂಡ ಚಿನ್ನದ ಮೇಲೆ ಯಾಕೆ ಹೂಡಿಕೆ ಮಾಡ್ತಾರೆ ನಾವಂತೂ ಮಾಡಿಲ್ಲ ಸರ್ ಅಲ್ಲ ನೀವು ಮಾಡಿಲ್ಲ ಅಟ್ಲೀಸ್ಟ್ ನಿಮ್ಮ ಮಿಸ್ಸೆಸ್ ಅವರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಬಹುಶಃ ಅವರು ಇಷ್ಟ ಪಡ್ತಾರಾ ಇಲ್ಲೋ ಅನ್ನೋದನ್ನ ಇರ್ಲಿ ನಾನು ಹೇಳ್ತಾ ಇರತಕ್ಕಂತದ್ದು ಈ ತರ ಸ್ಕೀಮ್ ಬರುತ್ತೆ ಅಂತ ಹೇಳಿ ಹಿಂದೆ ಕೂಡ 1 ವರ್ಷ 2 ವರ್ಷ ಹಿಂದೆ ಕೂಡ ಚರ್ಚೆಗಳಾಯ್ತು ಅದಾದ ನಂತರ ಮತ್ತೆ ರಿಯಲ್ ಎಸ್ಟೇಟ್ ಮೇಲೆ ಹಿಡಿತಾ ಇರಬೇಕು ಅಲ್ಲಿ ಕೂಡ ಈ ಬ್ಲಾಕ್ ಮನಿಗಳು ಜಾಸ್ತಿ ಓಡಾಡ್ತಾ ಇದೆ ಅದಕ್ಕೂ ಕಡಿವಾಳ ಹಾಕಬೇಕು ಅಂತ ಹೇಳಿ ಅದಕ್ಕೂ ಕೂಡ ಪ್ರಯತ್ನ ಪಟ್ರು ನಿಮ್ಮ ನಿಮ್ಮ ಪ್ರಾಪರ್ಟಿಗಳ ಮೇಲೆ ಒಂದು ಕಾನೂನನ್ನ ತರಬೇಕು ಅಂತ ಹೇಳಿ ಎಲ್ಲ ನೋಡ್ತಾ ಇದೀವಿ ಇಲ್ಲ ಅಂತಲ್ಲ ಬಹುಶಃ ಅವರು ಏನೇ ಕಾನೂನು ತರಲಿ ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಚಿನ್ನದ ವಿಚಾರದಲ್ಲಿ ಯಾಗ್ಲೇ ಒಂದು ಹೆಣ್ಣು ಮಗಳು ಮದುವೆ ಆಗಿರೋರು 1/2 ಕೆಜಿ ಇಟ್ಕೋಬೇಕು ಪುರುಷ 300 ಗ್ರಾಮ್ 250 ಗ್ರಾಮ್ ಇಟ್ಕೋಬೇಕು ಮಕ್ಕಳು ಇಷ್ಟೇ ಇಟ್ಕೋಬೇಕು ಅಂತ ಹೇಳಿ ಖಂಡಿತ ಆ ಕಾನೂನು ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ನಾನು ಹೇಳ್ತಾ ಇರತಕ್ಕಂಥದ್ದು ಜಾಸ್ತಿ ಚಿನ್ನ ಇಟ್ಕೊಂಡಿರ್ತಾರೇನ್ರಿ ಹೆಣ್ಮಕ್ಳು ಶರವಣ ಅವರೇ ಯಾಕೆ ಇಟ್ಕೊಳ್ಳಲ್ಲ ಸರ್ ಇರೋರು ಇಟ್ಕೋತಾರೆ ಅಕೌಂಟ್ ಅಲ್ಲಿ ಅವ್ರಿಗೆ 1 ಕೆಜಿ ಬೇಕಾದ್ರೆ ಇಟ್ಕೋಬಹುದು ಅವರ ಹಣ ಟ್ಯಾಕ್ಸ್ ಪಾವತಿ ಮಾಡಿ ಅವರ ಒಂದು ಇನ್ಕಮ್ ಪ್ರೂಫ್ ಇಟ್ಕೊಂಡು ಅವ್ರಿಗೆ ಇರತಕ್ಕಂತ ಇದ್ರಲ್ಲಿ ಇಷ್ಟೇ ಇಟ್ಕೋಬೇಕು ಅಂತ ಹೇಳಕ್ ಬರಲ್ಲ ಅದು ಅಜ್ಜಿ ಅಂದ್ರು ತಾತಂದ್ರು ಹಿಂದಿನ ಕಾಲದಿಂದ ಪಾರಂಪರಿಕ ಒಂದು ವಿಚಾರದಲ್ಲಿ ಅಷ್ಟು ಇಷ್ಟು ಕೊಟ್ಟಿರತಕ್ಕಂಥದ್ರೆಲ್ಲ ಡಿಕ್ಲೇರ್ ಮಾಡಕ್ಕೂ ಬರಲ್ಲ ಅವ್ರು ಏನೇ ಕಾನೂನು ತರಲಿ ಆ ಆರ್ನಮೆಂಟ್ಸ್ ಬರಲ್ಲ ಜ್ಯುವೆಲ್ರಿಗೂ ಬರಲ್ಲ ಅದು ಗಟ್ಟಿ ಚಿನ್ನ ಅಂತ ಏನಿದೆ 24 ಕ್ಯಾರೆಟ್ ಬುಲಿಯನ್ ಏನಿದೆ 24 ಕ್ಯಾರೆಟ್ ಆ ಗೋಲ್ಡ್ ಕಾಯಿನ್ಸ್ ಏನಿದೆ ಈ ಗಟ್ಟಿ ಚಿನ್ನಕ್ಕೆ ಮಾತ್ರ ಇಷ್ಟೇ ತೂಕದ ಇಷ್ಟೇ ರೇಟ್ ಒಳಗಡೆ ಕೊಡ್ಬೇಕು ಅಂತ ಅವ್ರು ಆಗ್ಲೇ ಹಿಂದೆ ಒಂದ್ಸತಿ ಮಾಡಿದ್ರು ನಮ್ಗೂ ಕೂಡ 2 ಲಕ್ಷ ರೂಪಾಯಿ ಮೇಲೆ ಒಂದೇ ಹೆಸರಲ್ಲಿ ಬಿಲ್ ಹಾಕಿದ್ರೆ ಯಾವ ತರ ಅವರು ಮತ್ತೆ ಟ್ಯಾಕ್ಸ್ ಕೊಡಬೇಕು ಅನ್ನೋದನ್ನ ಕಾನೂನು ತಂದಿದ್ದಾರೆ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗ್ ಅದರಿಂದ ಬಹುಶಃ ಅವ್ರು ಏನೇ ಮಾಡಿದ್ರು ಸಹ ನಾವು ಸ್ವಾಗತ ಮಾಡ್ತೀವಿ ದಟ್ ಈಸ್ ಡಿಫ್ರೆಂಟ್ ಇಶ್ಯೂ ಆಗ್ಲೇ ನಾನು ಹೇಳ್ತಾ ಇದ್ದೆ ಇವತ್ತು ಬುಲಿಯನ್ ಮೇಲೆ ಯಾರು ಬಂಡವಾಳ ಹೂಡಿಕೆದಾರ ಏನಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರೇನು ಹೂಡಿಕೆ ಮಾಡಿರೋದ್ರಿಂದ ಈ ಒಂದು ಉದ್ಯಮದಲ್ಲಿ ಹೂಡಿಕೆ ಮಾಡಿದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡೋದಕ್ಕೂ ಇದಕ್ಕೂ ಇಷ್ಟೊಂದು ವ್ಯತ್ಯಾಸ ಇದೆ ಲಾಭಕರವಾಗಿದೆ ಅಂತ ಹೇಳಿ ಎಲ್ರೂ ಕೂಡ ಇದಕ್ಕೆ ಬಂದಿರೋದ್ರಿಂದ ಬೇಡಿಕೆ ಜಾಸ್ತಿ ಆಗಿ ಅದನ್ನ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ ನಾವು ಎಲ್ಲವನ್ನ ಕೂಡ 1000 ಟನ್ ಅಲ್ಲ ಇನ್ನೂ 2000 ಟನ್ ವರೆಗೂ ಹೋಗಿದೆ ಈ ಇಂಪೋರ್ಟ್ ಮಾಡೋ ವಿಚಾರದಲ್ಲಿ 13% ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ತಾ ಇದೆ 13% ಅದು 3000 ರೂಪಾಯಿ ಇದ್ದಾಗ್ಲೂ ಅದು 13% ಈಗ 5000 ರೂಪಾಯಿ ಆಗಿದ್ದಾಗ್ಲೂ 13% ಹೋಗ್ತಾ ಇದೆ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಟ್ಯಾಕ್ಸ್ ವಂಚನೆ ಆಗಲ್ಲ ಟ್ಯಾಕ್ಸ್ ಇನ್ನು ಹೆಚ್ಚಿನ ಪ್ರಮಾಣದಲ್ಲೇ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇರತಕ್ಕಂಥದ್ದು ಅದರಿಂದ ಇವತ್ತು ಇನ್ನು ಚರ್ಚೆಗಳು ಪ್ರಾರಂಭ ಆಗಿದೆ ಏನ್ ಫೈನಾನ್ಸ್ ಮಿನಿಸ್ಟರ್ ಇಂದ ಈಗ ಏನ್ ಪ್ರಾರಂಭ ಮಾಡಿದ್ದಾರೆ ಇದಕ್ಕಿನ್ನು ಮಾರ್ಗಸೂಚಿಯನ್ನು ಹಾಕ್ಬೇಕಾಗುತ್ತೆ ಅಷ್ಟು ಸುಲಭ ಬರ್ತೀನಿ ಶರವಣ ಅವ್ರ ಲೈನ್ ಅಲ್ಲಿ ಮೋಹನ್ ಯಾಕೆ ಮನೆ ಮನೆಯಲ್ಲಿರೋ ಚಿನ್ನ ಹುಡುಕೊಂಡು ಹೋಗಬೇಕು ಚಿನ್ನದ ವ್ಯಾಪಾರಿಗಳು ನೀವು ಕಳೆದ 10 ವರ್ಷದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಚಿನ್ನ ಮಾರಿದ್ದೀರಿ ಡೀಟೇಲ್ಸ್ ಕೊಡಿ ಅಂದ್ರೆ ಸಾಕಾಗೋದಿಲ್ವಾ ಬರಲೇಬೇಕಲ್ವಾ ಅಲ್ಲಿ ನೀವು ಖರೀದಿಸಿದ್ದಕ್ಕೂ ನೀವು ಮಾರಿದ್ದಕ್ಕೂ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆದರೆ ಮುಗೀತು
ನಾನು 10 ಟನ್ ಚಿನ್ನ ತಂದಿದ್ದೆ 10 ಟನ್ ನಲ್ಲಿ ಇಷ್ಟಿಷ್ಟು ಇಂತಿಂತವರಿಗೆ ಇಷ್ಟಿಷ್ಟು ಮಾರಿದಿನಿ ಅಂತ ಒಬ್ಬ ಚಿನ್ನದ ವ್ಯಾಪಾರಿ ಲೆಕ್ಕ ಕೊಟ್ಟರೆ ಮುಗಿತು ಮನೆ ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿ ಎಷ್ಟಿದೆ ನಿಮ್ಮ ಮನೆಯಲ್ಲಿ ಎಷ್ಟಿದೆ ಅಂತ ನೋಡೋದೇನಿದೆ ಅದರಲ್ಲಿ ಅಜಿತ್ ಸಿಂಪಲ್ ಈಗ ನೀವು 10 ವರ್ಷ ಅಂತ ಹೇಳ್ತೀರಾ 10 ವರ್ಷಕ್ಕಿಂತ ಹಿಂದೆ ಹೋದ್ರೆ ಅಥವಾ 20 ವರ್ಷ ಹಿಂದೆ ಹೋದ್ರೆ 20 ವರ್ಷ ಮಾಡಿ ಈ ಬ್ಲ್ಯಾಕ್ ಟ್ರಾನ್ಸಾಕ್ಷನ್ ಜಾಸ್ತಿ ನಡೆಯುತ್ತಿದ್ದಂತ ಸಂದರ್ಭದಲ್ಲಿ 10 ಲಕ್ಷ ಕ್ಯಾಶ್ ಕೊಟ್ಟು 5 ಲಕ್ಷ ಚೆಕ್ ಕೊಟ್ಟು ಒಟ್ಟು 15 ಲಕ್ಷ ವರ್ತ್ ಚಿನ್ನನ ತಂದು ಮನೆಯಲ್ಲಿ ಇಟ್ಕೊಂಡಿದ್ದರೆ ನಿಮಗೆ ಚಿನ್ನದ ಅಂಗಡಿಯವರ ಹತ್ರ ಲೆಕ್ಕ ಸಿಗೋದು ಬರಿ 5 ಲಕ್ಷಕ್ಕೆ ಮಾತ್ರ ಆದ್ರೆ ಮನೆಗೆ ಬಂದು ನೋಡೋ ಅಷ್ಟರಲ್ಲಿ 15 ಲಕ್ಷಕ್ಕೆ ಲೆಕ್ಕ ಸಿಕ್ಬಿಡುತ್ತೆ ಸೋ ಆ 10 ಲಕ್ಷ ಮಿಸ್ ಮ್ಯಾಚ್ ಇದೆ ಅಲ್ವಾ ಅದೇ ಬ್ಲ್ಯಾಕ್ ಇನ್ಕಮ್ ಸೋ ಅದಕ್ಕೋಸ್ಕರ ನಿಮಗೆ ಮನೆಯಲ್ಲಿ ಇರೋರಿಗೆ ಡಿಕ್ಲೇರ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ ಹೊರತು ಇನ್ನೇನಕ್ಕೂ ಅಲ್ಲ ನೀವು ಸೋರ್ಸ್ ವರ್ಸಸ್ ಅಸೆಟ್ ಯಾವತ್ತೋ ಮ್ಯಾಚ್ ಆಗಲೇಬೇಕು ಸೋ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದಾಗ ನಿಮ್ಮ ಸೋರ್ಸ್ ಗಿಂತ ಜಾಸ್ತಿ ಅಸೆಟ್ ಇತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಗೋಲ್ಮಾಲ್ ಆಗಿದೆ ಅನ್ಡಿಕ್ಲೇರ್ ಆಗಿದೆ ಅಂತ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಈ ಅಗ್ರಿಕಲ್ಚರ್ ಇನ್ಕಮ್ ವಿಚಾರದಲ್ಲಿ ತುಂಬಾ ದೊಡ್ಡ ಗೋಲ್ಮಾಲ್ ಆಗಿತ್ತು ಯಾವ ರೀತಿ ಅಂದ್ರೆ ನೋಟ್ ಅಮಾನ್ಯೀಕರಣ ಆದ್ಮೇಲೆ ಎಲ್ಲೆಲ್ಲಿ ಕ್ಯಾಶ್ ಸಿಕ್ತು ತುಂಬಾ ಜನ ಡೆಪಾಸಿಟ್ ಮಾಡಿದ್ರಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಅವರೆಲ್ಲರೂ ಸೋರ್ಸ್ ಕೇಳಿದ್ರೆ ಸಾಕು ಯಾವುದೋ ಒಂದು ಅವರ ಅಜ್ಜಿ ಹೆಸರುಳ್ಳ ತಾತನ ಹೆಸರುಳ್ಳ ಯಾವುದೋ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ಅಲ್ಲಿಂದ ಬಂತು ನಾನು ಅಲ್ಲೇನೋ ಬೆಳೀತಾ ಇದ್ದೆ ನಾನು ಅಂತೆಲ್ಲ ಹೇಳಿ ಅದನ್ನ ಅಲ್ಲಿಗೆ ಮ್ಯಾಚ್ ಮಾಡ್ತಾ ಇದ್ರು ಅಗ್ರಿಕಲ್ಚರ್ ಇನ್ಕಮ್ ಅಲ್ಲಿ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದಾಗ ಇವ್ರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಡಿಕ್ಲೇರ್ ಮಾಡಿರಲ್ಲ ಅಗ್ರಿಕಲ್ಚರ್ ಇನ್ಕಮ್ ಆ ಟೋಟಲ್ ನಮ್ಮ ದೇಶದ ಜಿಡಿಪಿ ಇದೆಯಲ್ಲ ಅಗ್ರಿಕಲ್ಚರ್ ಇನ್ಕಮ್ ಇಂದ ಬರ್ತಿ ಜಿಡಿಪಿ ಅದ್ರ 10 ಪಟ್ಟು ಜಾಸ್ತಿ ಇತ್ತು ನಿಮಗೆ ಜಿಡಿಪಿಗೂ ಡಿಕ್ಲೇರ್ ಮಾಡಿರೋ ಇನ್ಕಮ್ಗೂ ಒಂದಕ್ಕೊಂದು ಟ್ಯಾಲಿ ಆಗ್ತಾನೆ ಇರಲಿಲ್ಲ ಸೊ ಅಲ್ಲಿ ಸಿಕ್ಕಾಕೊಂಡ್ರಿ ಇವ್ರು ಆ ವಿಚಾರದಲ್ಲಿ ಅದೇ ರೀತಿ ಚಿನ್ನದ ವಿಚಾರದಲ್ಲೂ ಅಷ್ಟೇ ಸೋರ್ಸ್ ಅಸೆಟ್ ಮ್ಯಾಚ್ ಆಗ್ಬೇಕು ಸೋರ್ಸ್ ಅಸೆಟ್ ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಬ್ಲ್ಯಾಕ್ ಎಕಾನಮಿ ಆಗುತ್ತೆ ಈ ಆಮ್ನೆಸ್ಟಿ ಸ್ಕೀಮು ನವೆಂಬರ್ 2016 ಡಿಮೋನಟೈಸೇಷನ್ ಆಯ್ತಲ್ಲ ಅದಕ್ಕಿಂತ 2 ತಿಂಗಳು ಹಿಂದೆ ಕ್ಯಾಶ್ ನಲ್ಲೂ ತಂದಿದ್ರು ಸೆಪ್ಟೆಂಬರ್ 2016 ವರೆಗೂ ಫಸ್ಟ್ ಮೋದಿ ತಂದಿದೆ ಆಮ್ನೆಸ್ಟಿ ಸ್ಕೀಮ್ ಏನೇನೆ ನೀವು ಕ್ಯಾಶ್ ಡಿಕ್ಲೇರ್ ಮಾಡಿ ಅದ್ರ ಮೇಲೆ 50% ಟ್ಯಾಕ್ಸ್ ಪೆನಾಲ್ಟಿ ಎಲ್ಲ ಕಟ್ಟಿ ಸೊ ನಾವು ನಿಮ್ಮನ್ನೇನು ಲೆಕ್ಕ ಕೇಳಲ್ಲ ಅಂತ ಹೇಳಿದ್ರು ಅದ್ ಕೇಳಿನೂ ಸಹ ಸರ್ಕಾರಕ್ಕೆ ಬಂದಿದ್ದು ತೆರಿಗೆ ಕೇವಲ 60-65,000 ಕೋಟಿ ಅಷ್ಟೇ ಆ ಆಪ್ಷನ್ ಏನು ವಯಬಲ್ ಅಲ್ಲ ಅಂತ ಹೇಳಿದ ಮೇಲೆ ಮೋದಿ ನವೆಂಬರ್ ನಲ್ಲಿ ಡಿಮೋನಟೈಸೇಷನ್ ಮಾಡಿದ್ರು ಅದೇ ರೀತಿ ಚಿನ್ನದ ವಿಚಾರದಲ್ಲೂ ಅಷ್ಟೇ ಅವತ್ತಿಂದ ಹೇಳ್ಕೊಂಡ್ ಬರ್ತಾನೆ ಇದ್ದಾರೆ ಸೊ ಇಲ್ಲಿ ಏನು ಸಿಗ್ತಾ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಲೆಕ್ಕ ಅದಕ್ಕೋಸ್ಕರ ಒಂದು ಸ್ಕೀಮ್ ಮಾಡಬಹುದೇ ಹೊರತು ನಾಳೆ ಮತ್ತಿನ್ನೇನು ಅಲ್ಲ ಬಟ್ ಡಿಮೋನಟೈಸೇಷನ್ ಅಷ್ಟು ಈಸಿಯಾಗಿ ಚಿನ್ನದ ವಿಚಾರದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಡಿಮೋನಟೈಸೇಷನ್ ಬಂದ್ಬಿಟ್ಟು ಕ್ಯಾಶ್ ಅದು ಕ್ಯಾಶೇ ಬೇರೆ ನಿಮ್ಗೆ ಅಸೆಟ್ ಚಿನ್ನನೇ ಬೇರೆ ಸೊ ಆದ್ರಿಂದ ಅದರಷ್ಟು ಈಸಿಯಾಗಿ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ತುಂಬಾ ಚಾಲೆಂಜಸ್ ಇದೆ ಎಸ್ ಒಂದೇ ನಿಮಿಷ ರೀ ನಮ್ಮ ಜೊತೆ ಚೈತ್ರ ಅಂತ ಗೃಹಿಣಿಯೊಬ್ರು ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಚೈತ್ರ ಅವರೇ ನಮಸ್ಕಾರ ವರಮಹಾಲಕ್ಷ್ಮಿ ಪೂಜೆಯಲ್ಲಿದ್ರೆ ನಾವು ಡಿಸ್ಟರ್ಬ್ ಮಾಡ್ತಾ ಇದೀವಿ ಶುಭಾಶಯಗಳು ವರಮಹಾಲಕ್ಷ್ಮಿ ಪೂಜೆಯಲ್ಲಿದ್ರೆ ನಾವು ಡಿಸ್ಟರ್ಬ್ ಮಾಡ್ತಾ ಇದೀವಿ ಇಲ್ಲ ಇಲ್ಲ ಮುಗಿತು ಸರ್ ಮುಗಿತಾ ಎಸ್ ಸರ್ ನೀವು ಹೊರಗಡೆ ಜನರಿಗೆ ಹೇಳಕಬಹುದು ಅನ್ನೋದಾದ್ರೆ ಹೇಳ್ಕೊಳ್ಳಿ ಎಷ್ಟು ಚಿನ್ನ ಇದೆ ಮನೆಯಲ್ಲಿ ಸರ್ ನಂದು ಅತ್ತೆದು ಎಲ್ಲ ಮತ್ತೆ ಸೇರಿಸಿದ್ರೆ ಒಂದು ಸುಮಾರು 2 ಕೆಜಿ ಇರಬಹುದು ಸರ್ 2 ಕೆಜಿ ಓಕೆ ಈಗ ಒಬ್ಬೊಬ್ಬ ಹೆಣ್ಣು ಮದುವೆ ಆಗಿರುವ ಒಬ್ಬ ಗೃಹಿಣಿ 500 ಗ್ರಾಂ ಇಟ್ಕೋಬಹುದು ಮದುವೆ ಆಗಿರುವ ಪುರುಷ ಗೃಹಸ್ಥ 200 ಗ್ರಾಂ ಇಟ್ಕೋಬಹುದು 250 ಗ್ರಾಂ ಅಂತೆ ಮದುವೆ ಆಗದೆ ಇರೋರ ಹೆಸರಲ್ಲಿ ಒಬ್ಬೊಬ್ಬರ ಹೆಸರಲ್ಲಿ 100-100 ಗ್ರಾಂ ಇರಬಹುದು ಆ ಲೆಕ್ಕಾಚಾರದಲ್ಲಿ ನಿಮ್ಮ ಮನೆಯಲ್ಲಿ ಎಕ್ಸಸ್ ಎಷ್ಟಾಗುತ್ತೆ ಅಂತ ದಾಖಲಾತಿಗಳಿದೆ ಬಿಲ್ಸ್ ಇದೆ ನನಗೇನು ಅದೇ ಇವಾಗ ತುಂಬಾ ಜನಕ್ಕೆ ಭಯ ಆಗಿರ್ಬೋದು ಇದನ್ನ ಕೇಳಿ ಬಟ್ ನನ್ ಪ್ರಕಾರ ನೀವು ಎಲ್ಲದಕ್ಕೂ ಬಿಲ್ ಸಮೇತ ತಗೊಂಡಿದ್ರೆ ನಿಮ್ ದುಡ್ಡು ಸರ್ ಯಾಕೆ ನಾವು ಚಿನ್ನ ಆದ್ರೂ ತಗೋತೀವಿ ಸೀರೆ ಆದ್ರೂ ತಗೋತೀವಿ ಸೈಟ್ ಆದ್ರೂ ತಗೋತೀವಿ ಮೋಹನ್ ಹೌದಾ ಗೋಲ್ಡ್ ಇದೆ ರೀ ಎಲ್ಲೆಲ್ಲಿ ಯಾವಾಗ ಯಾವಾಗ ಎಷ್ಟೆಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡಿದ್ರೆ ಅನ್ನೋದಕ್ಕೆ ದಾಖಲೆ ಇದೆ ಸೋರ್ಸ್ ಆಫ್ ಇನ್ಕಮ್ ಇದೆ ನಮ್ಮ ಹತ್ರ ಯಾರಿಗೆ ಮೋಹನ್ ಅವರು ಮತ್ತು ರುದ್ರಮೂರ್ತಿ ಅವ್ರ ರಿಯಾಕ್ಷನ್ ತಗೋತಾ ಇದೀನಿ ಮೋಹನ್ ಏನಿಲ್ಲ ಅಜಿತ್ ನೋ ಪ್ರಾಬ್ಲಮ್ 2 ಕೆಜಿ ಅಲ್ಲಿ 5 ಕೆಜಿ ಚಿನ್ನ ಇಟ್ಕೊಂಡು ಅದಕ್ಕೆ ಸೂಕ್ತವಾದ ಸೋರ್ಸ್ ಸೂಕ್ತವಾದ ದಾಖಲೆ ಇದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ ಅದನ್ನೇ ಸರ್ಕಾರ ಕೇಳ್ತಿರೋದಷ್ಟೇ ನಿಮ್ಮ ಅಲ್ಲ ಈಗ ಇವ್ರದ್ದು ಈ 500 ಗ್ರಾಮು 250 ಗ್ರಾಮು 100 ಗ್ರಾಮಿನ ಲಿಮಿಟ್ ಗಳಿದೆಯಲ್ಲ ಅದನ್ನ ಮೀರಿದೆ ಅದಕ್ಕೆ ಟ್ಯಾಕ್ಸ್ ಕೊಡ್ಬೇಕಾಗತ್ತೆ ಅವ್ರು ಅಡಿಷನಲ್ ಆಗಿ ಅಲ್ಲ ಅದನ್ನ ಮೀರಿದ್ರೂ ಸಹ ಇವ್ರ ಹತ್ರ ದಾಖಲೆಗಳಿದ್ರೆ ಏನು ಟ್ಯಾಕ್ಸ್ ಕೊಡ್ಬೇಕಾಗಿಲ್ಲ ತೋರಿಸಿದ್ರೆ ಏನು ಟ್ಯಾಕ್ಸ್ ಕೊಡ್ಬೇಕಾಗಿಲ್ಲ ನಾವು ಬೈ ಮಾಡಿದಾಗ ವ್ಯಾಟ್ ಕಟ್ಟಿರ್ತೀವಿ ಓಕೆ ಏನಾದ್ರೂ ನಮ್ದು ಇನ್ಕಮ್ ಇದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತೀವಿ ಹೌದು ಪ್ರೊಫೆಷನಲ್ ಇನ್ಕಮ್ ಇದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಿರ್ತೀವಿ ಕರೆಕ್ಟ್ ಮತ್ತೆ ಸೊ ಇಟ್ ಇಸ್ ಆಲ್ ವೈಟ್ ಕವರ್ ನಾನು ಯಾವುದೇ ನಮ್ಮ ಇಲ್ಲ ಬ್ಲ್ಯಾಕ್ ಮನಿಯಿಂದ ತಗೊಂಡಿದ್ರೆ ಮಾತ್ರ ಯಾವುದಕ್ಕೂ ದಾಖಲಾತಿ ಇಲ್ಲ ಅಂದ್ರೆ ನಾ ಹೆದರ್ಬೇಕು ಎಕ್ಸಾಕ್ಟ್ಲಿ
ಈಗ ನನ್ಗೆ ಎರಡನೇ ಮಗು ಆಗಿದೆ ಸರ್, ಈಗ ನಾಮಕರಣಕ್ಕೆ ಇನ್ನೊಂದ್ ಸ್ವಲ್ಪ ತೆಗಿತೀನಿ ನಾನು, ಅದ್ರೆ ನಾನು ಯಾರಿಗೂ ಹೆದರ್ಬೇಕಾಗಿಲ್ಲ ಯಾಕಂದ್ರೆ ನಾನು ಬಿಲ್ ತಗೋತೀನಿ. ಓಕೆ, ಸೊ ಎರಡು ಕಾಲ್ ಕೆಜಿ ಆಗತ್ತೆ ಸ್ವಲ್ಪ ದಿವಸದಲ್ಲಿ ತಮ್ಮ ಮನೇಲಿ. ರುದ್ರಮೂರ್ತಿ ಅವರೇ, ಆಸ್ ಸಿಂಪಲ್ ಆಸ್ ದಾಟ, ಚೈತ್ರ ಅವರ ಹತ್ರ ಯಾವಾಗ ಏನ್ ಖರೀದಿ ಮಾಡಿದ ಎಲ್ಲದಕ್ಕೂ ದಾಖಲೆ ಇದೆ. ಅಫ್ಕೋರ್ಸ್ ಚಿನ್ನ ಖರೀದಿ ಮಾಡುವಾಗ ವ್ಯಾಟ್ ಕಟ್ಟಿರ್ತಾರೆ, ಬಂದಿರುವ ಇನ್ಕಮಿಗೆ ಟ್ಯಾಕ್ಸ್ ಕಟ್ಟಿರ್ತಾರೆ, ಭಯ ಪಡುವಂಥದ್ದು ಏನು ಇಲ್ಲಪ್ಪ. ಖಂಡಿತ ನೋಡಿ, ಸಿಂಪಲ್ ಆಗಿ ಹೇಳ್ತಿದ್ದೀನಿ ಅಜಿತ್ ಅವ್ರೆ, ಒಂದು ಸಲ ನೀವು ಇನ್ಕಮ್ ಅನ್ನ ಅರ್ನ್ ಮಾಡಿರೋದಕ್ಕೆ ತೆರಿಗೆ ಕಟ್ಟಿದ್ದೀರಾ ಅಂದ್ರೆ ಸರ್ಕಾರ ಅಲ್ಲ, ನಾನಲ್ಲ, ನೀವಲ್ಲ, ಯಾರೂ ಕೂಡ ಅವರ ಇನ್ಕಮ್ ಅನ್ನ ಹೇಗ್ ಖರ್ಚು ಮಾಡ್ತಾರೋ ಅಥವಾ ಹೇಗ್ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಕೇಳೋದಕ್ಕಾಗೋದಿಲ್ಲ. ಸೊ ಅವ್ರು ಬರೀ ರಿಯಲ್ ಎಸ್ಟೇಟ್ಗೆ ಹಾಕ್ಬೋದು, ಶೇರ್ಸ್ಗೆ ಹಾಕ್ಬೋದು, ಚಿನ್ನಕ್ಕೆ ಹಾಕ್ಬೋದು, ಅವ್ರಿಗೆ ಎಲ್ಲಿ ಇಷ್ಟನೋ ಅಲ್ಲಿ ಹೂಡಿಕೆ ಮಾಡ್ಬೋದು, ಫಾರಿನ್ ಟ್ರಿಪ್ ಮಾಡಿ ನಾವು ಖರ್ಚು ಮಾಡ್ಕೊಂಡು ಬರ್ಬೋದು. ನಾರ್ಮಲಿ ಎಕ್ಸ್ಪೆಂಡಿಚರ್ ಆಗುತ್ತೆ ಅವಾಗ ಜನರು, ನೀವು ಫಾರಿನ್ ಟ್ರಿಪ್ ಜಾಸ್ತಿ ಮಾಡಿದ್ರೆ ಅದಕ್ಕೂ ಕೂಡ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಿಮ್ಮನ್ನ ಇಟ್ಕೊಳ್ತಾರೆ. ಆದ್ರೆ ನೀವು ತೆರಿಗೆ ಕಟ್ಟಿಬಿಟ್ಟಿದ್ದೀರಾ ಅಂದ್ರೆ ಏನು ತೊಂದರೆ ಇಲ್ಲ, ಅದನ್ನ ನಾನು ಖಂಡಿತ ನೀವು ಹೇಳ್ದಂಗೆ ಫಾರಿನ್ ಟೂರ್ ಮಾಡ್ಬೋದು. ಈ ಏನ್ ನೀವು 500 ಗ್ರಾಮು 250 ಗ್ರಾಮು ಈ 100 ಗ್ರಾಮ್ ಏನ್ ಹೇಳ್ತಿದ್ದೀರಾ ಅಲ್ಲ, ಅದು ಬಿಲ್ ಇಲ್ಲ ನಿಮ್ಮ ಹತ್ರ, ಆದ್ರೆ ಅದು ಕಪ್ಪು ಹಣದಲ್ಲಿ ನೀವು ತಗೊಂಡಿಲ್ಲ ಅಂದಾಗ ನಾರ್ಮಲಿ ಇಲ್ಲಿವರೆಗೂ ಎಕ್ಸಂಪ್ಷನ್ ಅಂತ ಒಂದು ಲಿಮಿಟ್ ಕೊಡ್ತಾರೆ. ಅಂದ್ರೆ ಅಷ್ಟು ಚಿನ್ನ ನಿಮಗೆ ಬೇರೆ ತಾತಾಯಿಂದ ಬಂದಿದೆ, ಅಜ್ಜಿಯಿಂದ ಬಂದಿದೆ, ಇಲ್ಲ ಬೇರೆ ಯಾವುದೋ ಇದರಿಂದ ಮೂಲಗಳಿಂದಿದೆ, ಅದಕ್ಕೆ ನಿಮ್ಮ ಹತ್ರ ರಸೀದಿ ಇಲ್ಲ, ಆ ತರ ಇದ್ದಾಗ ಇದೊಂದು ಬೆಂಚ್ ಮಾರ್ಕ್ ಅಷ್ಟೇ. ಹಂಗಂತ ನೀವು 500 200 ಇದೇನ್ ನೀವು ಹೇಳ್ತಿದ್ದೀರಾ, ಅದು ಬರೀ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ರೈಡ್ಗೆ ನಾನು ಹೋದ್ರೆ ಅಥವಾ ಬೇರೆ ನೀವು ಈ ತರ ಡಿಕ್ಲರೇಷನ್ ಇಲ್ಲದೆ ಹೋಗಿ ನಿಮಗೆ ಬಿಲ್ ಗಿಲ್ ಸಿಕ್ಕದೆ ಹೋದಾಗ ಇದು ಒಂದು ಲಿಮಿಟ್ ಅಂತ ಕೊಟ್ಟಿದ್ದಾರೆ ಹೊರತು ಆ ಬೇಸಿಸ್ ಮೇಲೆ ನೀವು ಖಂಡಿತ ಅದ್ರ ಮೇಲೆ ಇತ್ತು ಅಂದ್ರೆ ನಿಮ್ಗೆ ಇವಾಗ ಏನೋ ಇದು ಬಂದ್ಬಿಡುತ್ತೆ, ಎಕ್ಸ್ಟ್ರಾ ಟ್ಯಾಕ್ಸ್ ಬರುತ್ತೆ ಅಂತಲ್ಲ. ವೈಟ್ ಮನಿಯಿಂದ ನೀವು 100 ಕೆಜಿ ಗೋಲ್ಡ್ ತಗೊಂಡಿದ್ರು ಕೂಡ ಏನು ಎದುರುಕೋಬೇಡಿ ಅಂತ ಹೇಳ್ತಾರೆ. ನೀವು ಹೇಳೋದು ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ 500,000 ತನಕ ಒಬ್ಬರು ತಂದು ಡೆಪಾಸಿಟ್ ಮಾಡಬಹುದು, 500,000 ಮೇಲೆ ಡೆಪಾಸಿಟ್ ಮಾಡಿದ್ರೆ ಅದ್ರ ಲೆಕ್ಕ ಕೊಡಬೇಕಾಗುತ್ತೆ ಅಂತ ಹೆಂಗ್ ಹೇಳಿದ್ರಲ್ಲ, ಹಂಗೆ 500 ಗ್ರಾಮ್ ವರೆಗೂ ಒಬ್ಬ ಮಹಿಳೆ ಇಟ್ಕೋಬಹುದು. 500 ಗ್ರಾಮ್ಗಿಂತ ಜಾಸ್ತಿ ಇದ್ರೆ ಅದಕ್ಕೆ ದಾಖಲೆ ಕೊಡಬೇಕಾಗಿತ್ತು, ಒಂದು ರಸೀಪ್ಟ್ ಆರು ತೋರಿಸಬೇಕಾಗುತ್ತೆ ಇಂತಲ್ಲಿ ತಗೊಂಡಿದ್ದೀವಿ ಅಂತ. ಆಮ್ ಐ ರೈಟ್ ಸರ್? ಇಲ್ಲಿ ನಾನೊಂದು ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ ಪಾಯಿಂಟ್. ಎಸ್ ಚೈತ್ರ ಅವರೇ, ಸೊ ಈಗ ನಮ್ಗೆ ಮದ್ವೆ ನಾಮಕರಣ ಯಾವ್ದ್ರಲ್ಲ ಆದ್ರೂ ಸರಿ, ನಾವು ಇಂಡಿಯನ್ಸ್ ತುಂಬಾ ಚಿನ್ನಕ್ಕೆ ತುಂಬಾ ವ್ಯಾಲ್ಯೂ ಕೊಡ್ತೀವಿ, ಅದಕ್ಕೊಂದು ಶ್ರೇಷ್ಠ ಸ್ಥಾನ ಕೊಟ್ಟಿದ್ದೀವಿ ನಮ್ ಜೀವನದಲ್ಲಿ. ಇವತ್ ವರಮಹಾಲಕ್ಷ್ಮಿ ಹಬ್ಬ, ದುಡ್ಡು ಚಿನ್ನ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಈ ತರ ಶುಭ ಕಾರ್ಯಗಳಲ್ಲಿ ಎಷ್ಟೋ ಜನ ಹತ್ರ ಸಂಬಂಧಿಕರು ನಮ್ಗೆ ಚಿನ್ನಾನೇ ನಮಗ್ ಗಿಫ್ಟ್ ಆಗಿ ಕೊಡ್ತಾರೆ. ಆಗ ಇದುವರೆಗೂ ನಮ್ಗೆ ಅವ್ರು ಬಿಲ್ ಕೊಡ್ತಾ ಇರ್ಲಿಲ್ಲ, ಯಾಕಂದ್ರೆ ಅದು ವ್ಯಾಲ್ಯೂ ಗೊತ್ತಾಗ್ಬಾರ್ದು, ಕೊಟ್ಟಿದೀವಿ ಅಷ್ಟೇ ಖುಷಿಗ್ ಕೊಟ್ಟಿದೀವಿ ಅಂತ. ಬಟ್ ಇನ್ ಮುಂದೆ ನೀವ್ ಏನಾದ್ರೂ ಆ ತರದ್ದು ಗಿಫ್ಟ್ ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ಆ ಬಿಲ್ ಕೊಡಿ. ಇಲ್ಲ ನೋಡಿ, ಒಂದೇ ನಿಮಿಷ ರೀ, ಒಂದೇ ನಿಮಿಷ ರುದ್ರಮೂರ್ತಿ ಅವರು ಬರ್ತೀನಿ, ನಾನು ಚೈತ್ರ ಅವರೇ ಬರ್ತೀನಿ, ಶರವಣ ಅವರು ನಮ್ಮ ಜೊತೆ ಲೈನ್ನಲ್ಲಿ ಇದ್ದಾರೆ. ಶರವಣ ಅವರೇ, ಚೈತ್ರ ಅವರು ಹೇಳ್ತಾರೆ ನಮ್ಮ ಮನೇಲಿ ಒಂದು 2 ಕೆಜಿ ಗೋಲ್ಡ್ ಇದೆ ಅಂತ. ತಮ್ಮ ಅನುಭವದಲ್ಲಿ, ವ್ಯಾಪಾರದ ಅನುಭವದಲ್ಲಿ ಒಬ್ಬ ಸಿಂಗಲ್ ಕಸ್ಟಮರ್ಗೆ ಮ್ಯಾಕ್ಸಿಮಮ್ ತೂಕ ಎಷ್ಟರ ತನಕ ಕೊಟ್ಟಿರಬಹುದು ಸರ್, ತಾವು ಹೇಳ್ಕೋಬಹುದು ಅನ್ನೋದಾದ್ರೆ? ಚೈತ್ರ ಅವರು ಹೇಳ್ತಾರೆ ಮನೇಲಿ ಇಟ್ಟಿದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ ಮುಂಚಿತವಾಗಿ ಹಾಗೆ ತಾವು ಹೇಳಿದ್ರಿ, ಇದಕ್ಕೆ ಹೋಗಿ ಈ ಕಾನೂನು ತರಬೇಕಾ, ಎಲ್ಲಾ ಅಂಗಡಿಗಳಲ್ಲಿ ಎಷ್ಟು ಪರ್ಚೇಸ್ ಮಾಡಿದಾರೆ, ಅವ್ರ ಎಷ್ಟು ಸೇಲ್ ಮಾಡಿದಾರೆ, ಅದನ್ನ ಲೆಕ್ಕ ಕೊಟ್ಬಿಟ್ರೆ ಆಗೋಯ್ತಲ್ಲ ಅಂತ ಕೇಳಿದ್ರಿ. ಅದೇನ್ ಇವಾಗ ಅವ್ರು ಕಾನೂನು ತಂದು ಲೆಕ್ಕ ಕೊಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಪ್ರತಿ ವರ್ಷ ಕೂಡ ಪ್ರತಿ ಮಾರ್ಚ್ ಅಲ್ಲಿ ಏಪ್ರಿಲ್ ಅಲ್ಲಿ ನಾವು ರಿಟರ್ನ್ ಫೈಲ್ ಮಾಡಿದಾಗ, ಪ್ರತಿ ತಿಂಗಳು ಕೂಡ ಜಿ ಎಸ್ ಟಿ ಕಟ್ಟಿದಾಗ, ಆಗ್ಲೇ ಹಿಂದೆ ಏನ್ ವ್ಯಾಟ್ ಇದ್ದಾಗ, ಈಗ ಜಿ ಎಸ್ ಟಿ ಬಂದಾಗ ಮೇಲೆ ಕೂಡ ಪ್ರತಿ ತಿಂಗಳು ಏನ್ ಪರ್ಚೇಸ್ ಮಾಡ್ತೀವಿ, ಏನ್ ಸೇಲ್ ಮಾಡ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಸರ್ಕಾರ ಇದು ಅಧಿಕಾರಿಗಳಿಗೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅದು ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ಕಳಿಸ್ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ. ಎಷ್ಟು ತಗೊಂಡ್ರಿ, ಎಷ್ಟು ಕೊಟ್ರಿ ಅನ್ನೋದು ಹೇಳ್ತೀರಿ, ಯಾರಿಗ್ ಕೊಟ್ರಿ ಅನ್ನೋದು ಹೇಳ್ತೀರಾ ಅಂತ ಕೇಳಿದ್ರು. ಅದು ಇದೆ ಸರ್, ಒಂದ್ ನಿಮಿಷ, ಹೆಸರು ಮೊಬೈಲ್ ನಂಬರ್ ಈಗ ಕೊಡ್ತಾ ಇದಾರೆ, ಹಿಂದೆ ಕೇಳಿದ್ವಿ. ಈ ಡಿಮಾನಿಸ್ಟ್ರೇಷನ್ ಆದ್ಮೇಲೆ 2 ಲಕ್ಷಕ್ಕೆ ಒಳಗಡೆ ಬಿಲ್ ಹಾಕ್ಬೇಕು ಅಂತ ಕಾನೂನು ತಂದಿದ್ದಾರೆ. ಖರೀದಿ ಮಾಡಿದ್ರು ಕೂಡ 2 ಲಕ್ಷ ರೂಪಾಯಿ ಒಳಗಡೆ ಮಾತ್ರ ನಾವು ಕ್ಯಾಶ್ ತಗೋಬಹುದು ಅಂತ ಇದೆ. ಅಬೌವ್ 2 ಲ್ಯಾಕ್ಸ್ ಬಂದಾಗ ನಾವು ಅಕೌಂಟ್ ಟ್ರಾನ್ಸ್ಫರ್ ಆಗ್ಲಿ, ಚೆಕ್ ಮೂಲಕ ತಗೊಳೋದಾಗ್ಲಿ, RTGS ಮಾಡೋದಾಗ್ಲಿ, ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ಲಿ ಮಾಡಿಸ್ಕೊತಾ ಇದೀವಿ. ಆ ತರ ಮಾಡೋರು ಆಗ್ಲೇ ಚೈತ್ರ ಅವ್ರು ಹೇಳ್ದಂಗೆ ಅವರಿಗೆ ಸೋರ್ಸಿದ್ರೆ ಮಾತ್ರ ಅದು ಮಾಡ್ಲಿಕ್ಕೆ ಸಾಧ್ಯ. ಅವ್ರು 2 ಕೆಜಿ ಅಲ್ಲ, ಒಂದೇ ಬಿಲ್. ಎರಡನೇ ಪ್ರಶ್ನೆಗೆ ಉತ್ತರ ಕೊಡಿ ಶರವಣ ಅವರು, ಎರಡನೇ ಪ್ರಶ್ನೆಗೆ ಉತ್ತರ ಕೊಡಬಹುದಾ? ನಮ್ಮ ಇಷ್ಟು ವರ್ಷಗಳ ಚಿನ್ನದ ವ್ಯಾಪಾರದ ಅನುಭವದಲ್ಲಿ ಒಬ್ಬ ಸಿಂಗಲ್ ಕಸ್ಟಮರ್ಗೆ ನೀವು ಮಾರಿರುವ ಅತಿ ಹೆಚ್ಚು ತೂಕದ ಗೋಲ್ಡ್ ಎಷ್ಟು? ಒಂದು ಲೆಕ್ಕದಲ್ಲಿ ಇರುತ್ತಾ, ಗ್ರಾಮ್ ಲೆಕ್ಕದಲ್ಲಿ ಇರುತ್ತಾ, ಕೆಜಿ ಲೆಕ್ಕದಲ್ಲಿ ಇದೆ?
ಕೆಜಿ ಲೆಕ್ಕದಲ್ಲಿ ಕೂಡ ಇದೆ. ಅವ್ರು ಹೇಳದಂಗೆ ಮೂರು ಕೆಜಿ ಕೂಡ ಒಂದೇ ಕಸ್ಟಮರ್ ತಗೊಂಡಿರತಕ್ಕಂತ ನಿರ್ದೇಶನಗಳು ಇದೆ ನಮ್ಮಲ್ಲಿ. ಮೂರು ಕೆಜಿ ಒಬ್ಬರೇ ಕಸ್ಟಮರ್? ಹೌದೌದು. ಅವಾಗೆಲ್ಲ ನಾನು ಆಗ್ತೇನೆ ಫೀಲ್ಡ್ ಎಂಟ್ರಿ 500 ರೂಪಾಯಿ ಗ್ರಾಮ್ ಇತ್ತು, 400 ರೂಪಾಯಿ 500 ರೂಪಾಯಿ ಗ್ರಾಮ್. 20-30 ವರ್ಷ ಹಿಂದೆ ನಾನು ಹೇಳ್ತಾ ಇರತಕ್ಕಂಥದ್ದು. ಅವಾಗೆಲ್ಲ ಯಾವುದೇ ಲಂಗ್ ಇಲ್ಲ, ಲಗಾಮ್ ಇಲ್ಲ, ಯಾವುದೇ ಕಾನೂನು ಅಷ್ಟು ಬಲಿಷ್ಠವಾಗಿರ್ಲಿಲ್ಲ. ಅವಾಗೆಲ್ಲ ಎಲ್ಲ ಖರೀದಿ ಮಾಡ್ತಾ ಇದ್ರೆ ಆಗೆಲ್ಲ ನೋಡಿ ದಪ್ಪ ದಪ್ಪದ್ಬೇಕು, ಸಣ್ಣದ್ ಕೊಟ್ರೆ ನಮ್ಗೆ ಬೈಯೋರು ಕಸ್ಟಮರ್, ಏ ಏನ್ರಿ ಈ ತರ ಇದೆ, ಇಷ್ಟು ಲೈಟ್ ವೈಟ್ ಇದೆ, ನಮ್ಗೆ ಇನ್ನು ಗಟ್ಟಿ ಕೊಡಿ, ಇನ್ನೊಂದು 500 ಗ್ರಾಮ್ ಅಲ್ಲಿ ಒಂದು ಸರ ಕೊಡಿ, 200 ಗ್ರಾಮ್ ಅಲ್ಲಿ ಒಂದು ಚೈನ್ ಕೊಡಿ, ಈ ತರ ಎಲ್ಲ ಕೇಳೋರು. ಈಗ ಪರಿಸ್ಥಿತಿ ಬಂಗಾರ ಬಲು ಭಾರ. ಆಗ್ಲೇ ಚೈತ್ರ ಅವರು ಪಾಪ ಇನ್ನೊಂದು ಎರಡನೇ ಮಗು ಏನೋ ತಗೋಬೇಕು ಅಂತ ಇದ್ರು. ಆ ಸೋರ್ಸ್ ಅವ್ರಿಗಿದೆ, ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಎಷ್ಟು ಕೆಜಿ ಬೇಕಾದ್ರೆ ಮನೇಲಿ ಇಟ್ಕೋಬಹುದು. ಅದು ಯಾವುದೇ ಸರ್ಕಾರಗಳು ಬರಲಿ ಯಾರು ಕೇಳೋಕೆ ರೈಟ್ಸೇ ಇರಲ್ಲ. ಆಗ್ಲೇ ನಮ್ಮ ರುದ್ರಮೂರ್ತಿ ಅವರು ಹೇಳಿದಂಗೆ ಬಹುಶಃ ಈ ಒಂದು ಸೋರ್ಸ್ ಮೂಲಕ ನಮ್ಮ ಅಕೌಂಟ್ ಮನಿ ಏನಿದೆ, ಅಕೌಂಟ್ ಮನಿ ಮೂಲಕ ಯಾರು ಎಷ್ಟು ಬೇಕಾದ್ರೆ ಖರೀದಿ ಮಾಡಬಹುದು. ಈಗ ಏನಾಗುತ್ತೆ, ರೈತರು ಇರ್ತಾರೆ ಹಳ್ಳಿ ಕಡೆ ಇರ್ತಾರೆ, ಮತ್ತೆ ಅವ್ರ ಮನೆಗಳಲ್ಲಿ ಹಿಂದೆ ಅವ್ರ ಮುತ್ತಾತ ಅಜ್ಜಿ ಈ ತರ ಅವರು ಕೊಟ್ಕೊಂಡು ಬಂದಿರ್ತಾರೆ, ಅದಕ್ಕೆಲ್ಲ ಈಗ ಡಿಕ್ಲೇರ್ ಮಾಡ್ಕೊಳ್ಳಿ ಅಂತೀರ. ಎಲ್ಲೋ ನಥಿಂಗ್ ಬಟ್ ವಿ ಆರ್ ಎಸ್ ಸ್ಕೀಮ್ ಬಂದಂಗೆ ಅದು. ಈಗ ನಾವು ಹಣವನ್ನ ನಾನು ಹಳ್ಳಿಯಿಂದಾನೇ ಬಂದಿದ್ದೀನಿ. ಯಾವ ರೈತನ ಮನೆಯಲ್ಲಿ ರೈತನ ಹೆಂಡತಿ 500 ಗ್ರಾಮ್ ಅಂದ್ರೆ ಅರ್ಧ ಕೆಜಿ ಗೋಲ್ಡ್ ಇಟ್ಕೊಳ್ಳೋ ಸ್ಥಿತಿಲಿ ಇದ್ದಾರೆ ಅಂತ ನೋಡಿದೀವಿ ಸರ್, ನಾವು ಕಣ್ಣಾರೆ ನೋಡಿದೀವಿ. ಈ ದೀಪಾವಳಿಗೆ ಕೊಡಿಸಿದ ಕಾಸಿನ ಸರವನ್ನ ಮುಂದಿನ ಮಳೆಗಾಲದ ವೇಳೆಗೆ ಬೀಜ ಗೊಬ್ಬರಕ್ಕೆ ಒತ್ತೆ ಇಟ್ಟು ಬೀಜ ಗೊಬ್ಬರ ತರ್ತಾರೆ ರೈತರು.